ಪಂಚತತ್ವಗಳ ಉಪಾಸನೆ ಅಂತಲೂ ಹೇಳ್ಬೋದು ವಾಯು ಅರುಣ ಆಕಾಶ ಪೃಥ್ವಿ ಆ ಹವೆಲ್ಲಿ ಬೆಂದಾಗ ಅದರ ಸ್ಮೆಲ್ಲು ಫ್ರಾಗ್ರೆನ್ಸ್ ಏಲಕ್ಕೆ ಆಗ್ತಾರದು ಆ ಪ್ರಕೃತಿಗೂ ಮನುಷ್ಯರಿಗಿರೋ ಸಂಬಂಧ ಅದು ಪಂಚ ಆ ಹಾವುಗಳನ್ನು ಹೊಡೆದುಕೊಂಡು ನಾಗರ ಪಂಚಮಿ ದಿನ ಸುಬ್ರಹ್ಮಣ್ಯಕ್ಕೆ ಹೋಗಿಸುತ್ತಿದ್ದರೆ ಏನು ಇವು ಅವುಗಳ ಉಸಿರು ಎಷ್ಟೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೊಡೆದಾಗ್ತದೆ ಸರ್ಪಶಾಂತಿ ಮಾಡಿಸ್ಲಿಕ್ಕೆ ಅವನಿಗೆ ಅರವತ್ತು ಸಾವಿರ ಈಗಿನ ರೇಟ್ ಒಂದೊಂದು ಲಕ್ಷ ಎರಡು ಹಾವೇ ಕೊಂಡುಕೊಳ್ಬೋದಲ್ಲ ನಾಗರ ಪಂಚಮಿಯಲ್ಲಿ ಪಂಚಮಂ ಪಂಚಮಂ ಕಾರ್ಯಸಿದ್ಧಿ ಅಂತ ಶಾಸ್ತ್ರದಲ್ಲಿ ಪಂಚತತ್ವಗಳು ಉಪಾಸನೆ ಅಂತಲೂ ಹೇಳ್ಬೋದು ಅಗ್ನಿ ವಾಯು ಅರುಣ ಆಕಾಶ ಪೃಥ್ವಿ ಯಾಕೆ ನೀರು ನಾಗರಗಲ್ಲಿಗೆ ಹಾಕುವ ನೀರು ಜಲ ಆರತಿ ಅಗ್ನಿ ಉದ್ವತ್ತಿ ವಾಯು ಶಂಕ ಶಬ್ದ ಆಕಾಶತತ್ವ ಹೂವು ಆಕಾಶತತ್ವ ನೈವೇದ್ಯ ಪೃಥ್ವಿ ತತ್ವ ಎಳ್ಳುಂಡೆ ಆ ಉಂಡೆ ಎಲ್ಲ ಏನೆಲ್ಲ ಉಂಡೆ ಮಾಡ್ತೀವಿ ಎಲ್ಲವೂ ಈಗ ಡ್ರೈ ಫ್ರೂಟ್ಸನ್ನು ಅಂಗಡೀಲಿ ತರೋದೆಲ್ಲ ಹಿಂದೆ ಪಂಚಮಿಗೆ ಇತ್ತು ಅವೇ ಡ್ರೈ ಫ್ರೂಟ್ಸ್ ಅದನ್ನು ಅವಾಗ ತಿನ್ನಬೇಕು ಬಾಡಿ ಹೆಲ್ತ್ ವೈಸು ಮಾಡಿರ್ತಾರೆ ಅದನ್ನು ಈ ಕೊಟ್ಟೆ ಕಡುಬು ಅಂತೆಲ್ಲ ಮಾಡ್ತಾರೆ ನಾಗ ಈ ಅಕ್ಕಿ ಹಿಟ್ಟಲ್ಲಿ ಬೇಯಿಸಿ ನೋಡಿ ಅಲ್ಲಿ ಈ ಫುಡ್ಡೇ ಐಟವು ಬೆಂಕಿ ಬಿತ್ತವಾಗಲಿ ಹಿಂದಿನ ಅವ್ರಿಗಿಂತ ಫುಡ್ಡೇ ಐಟು ಗೊತ್ತಿದ್ದವ್ರು ಯಾರಿಲ್ಲ ಹವೇಲಿ ಬೇಯಿಸ್ತಿದ್ರು ಬೆಲ್ಲ ಕಾಯಿ ಬೆಲ್ಲ ಹಿಮೋಗ್ಲೋಬಿನ್ ಐರನ್ ಕಂಟೆಂಟ್ ಹಿಟ್ಟು ನಾನ್ ಕೊಲೆಸ್ಟ್ರಾಲ್ ಹವೆಲಿ ಬೇಯ್ದಾಗ ಜ್ ಆ ಮೆಡಿಸಿನ್ ಎಲೆ ಅರಿಶಿಣದ ಎಲೆ ಮತ್ತು ನಂಗೆ ಗೊತ್ತಿದ್ದ ಹಾಗೆ ಅರಿಶಿಣ ಗಿಡದ ಎಲೆ ಹಲಸಿನ ಎಲೆ ಅರಿಶಿಣ ಎಲೆ ಹೈ ಮೆಡಿಸಿನ್ ಆ ಹವೆಲ್ ಬೆಂದಾಗ ಅದರ ಸ್ಮೆಲ್ಲು ಫ್ರಾಗ್ರೆನ್ಸ್ ಏಲಕ್ಕಿ ಅದಕ್ಕೆ ಏಲಕ್ಕಿ ಬಾಡಿ ಎಸಿಡಿಟಿಯನ್ನು ಕಡಿಮೆ ಮಾಡುತ್ತೆ ನೋಡಿ ನಾವೊಂದು ಪ್ರಸಾದ ತಿನ್ನಬೇಕಾದ್ರೆ ಒಂದು ಅದರ ಆಧ್ಯಾತ್ಮ ಭಾವ ತಿಳ್ಕೊಳ್ಬೇಕು ಇನ್ನೊಂದು ಅದರ ಆರೋಗ್ಯ ದೃಷ್ಟಿಯನ್ನು ತಿಳ್ಕೊಳ್ಬೇಕು ಅವಾಗ ನಾವು ಹಿಂದಿನ ಬೇಕೀಗಿನ ಹುಡುಗರೆಲ್ಲ ಹೇಳು ಹೆಡ್ರು ಅಂತ ನಿಜವಾದ ಹೆಡ್ರು ನಾವು ಅವರಲ್ಲಿ ಅವ್ರು ಯಾರಿಗೂ ಯಾವ ಕಾಯಿಲೆ ಇರಲಿಲ್ಲ ನಮ್ಮ ಹಣೆ ಇಷ್ಟು ಸೈನ್ಸ್ ಒಬ್ಬ ಮುಂದುವರೆದಿದೆ ನ ಪ್ರತಿಯೊಬ್ಬ ಸೈಂಟಿಸ್ಟಿಗಿರೋ ಕಾಯಿಲೆ ಯಾವ ಭಿಕ್ಷುಕಂಗಿರಲ್ಲ ನಾನು ಬೇಕಾದ್ರೆ ಪ್ರಾಕ್ಟಿಕಲ್ ಒಂದು ಎಕ್ಸಾಮ್ ಹಳ್ಳಿಯವರ ಹೆಲ್ತ್ ಚೆಕಪ್ ಮಾಡಿ ಸಿಟಿಯಲ್ಲಿ ದಿನ ಹೈಜೆನಿಕ್ ಫುಡ್ ತಿಂದುವರು ಹೆಲ್ತ್ ಚೆಕಪ್ ಮಾಡಿ ಅದು ಡಾಕ್ಟರ್ ಇರ್ಬೋದು ಪೇಷೆಂಟ್ ಇರ್ಬೋದು ಡಾಕ್ಟ್ರು ಇನ್ನೊಂದು ಡಾಕ್ಟರ್ ಹತ್ರ ಹೋಗಿರ್ತಾನೆ ಅವನು ಇನ್ನೊಬ್ಬನಿಗೆ ಪೇಷಂಟ್ ಇವ ಪೇಷಂಟ್ ಇವನಿಗೆ ಪೇಷೆಂಟ್ ನೋಡಿ ಲಾಜಿಕ್ ಹೇಗಿದೆ ಇನ್ನೊಂದು ಬಂದಿದ್ದು ಕಲ್ಲಿಗೆ ಹಾಲೆರಿತಾರೆ ಎದುರು ಹಾವು ಬಂದರೆ ಹೊಡೆದು ಸಾಯಿಸ್ತಾರೆ ಇದರ ಕಾರಣ ಹೇಳ್ತೇನೆ ಹಿಂದೆ ನಾಗರ ಪಂಚಮಿ ಮಾಡ್ತಿದ್ದ ರೈತರು ಪ್ರಕೃತಿ ಹಿಂದೆ ಹೊಲ ಕಾಯಲಿಕ್ಕೆ ಕೂಲಿ ಅವನಿರ್ತಿರಲಿಲ್ಲ ಹೊಲ ಕಾಯ್ಬೋದು ಯಾರಿಂದ ಪ್ರಾಣಿ ಪಕ್ಷಿ ಇಲಿಯಿಂದ ಕಾಯುವುದು ಯಾರು ಹಾವುಗಳು ಆ ಪ್ರಕೃತಿಗೂ ಮನುಷ್ಯರಿಗಿರೋ ಸಂಬಂಧ ಅದು ಪಂಚಮಿ ಆ ಹಾವುಗಳಿಗೂ ಗ್ರಾಟಿಟ್ಯೂಡ್ ಕೊಡ್ತಾ ಇದ್ರು ಹಿಂದಿನವರು ನಮಗಿವತ್ತು ಊಟ ಕೊಡಲಿಕ್ಕೆ ಸಹಾಯ ಆ ಇಲಿಯೆಲ್ಲ ಹಿಡಿಯುವುದು ಯಾರು ಹೆಗಡನ್ನೆಲ್ಲ ಬಿ ಬಿ ಎಂ ಪಿ ಅವಾಗ ಈಗ ಬಿ ಬಿ ಎಂ ಪಿಲಿ ಹೆಗ್ಣಗಳು ಅದು ಬೇರೆ ಪ್ರಶ್ನೆ ಈಗ ಪಂಚಾಯಿತಿಯವರು ತಾಲೂಕ್ ಪಂಚಾಯಿತಿಯವರೆಲ್ಲ ಹೆಗ್ ಹೆಗ್ಣಗಳಾಗಿದ್ದಾನೆ ಎಲ್ಲರಿಗೆ ಹೇಳೋದಿಲ್ಲ ಯಾರೆಲ್ಲ ಲಂಚ್ ಕೋರರಿದ್ದಾರೆ ಅವರಿಗೆಲ್ಲ ಇದು ಅನ್ವಯಿಸುತ್ತೆ ಟೊಪ್ಪಿ ಕದ್ದವನಿಗೆ ಅನ್ವಯಿಸುತ್ತೆ ಜಾಸ್ತಿ ಭತ್ತ ಬೆಳೀತಾರೆ ಟೈಮಲ್ಲಿ ಆ ಗದ್ದೆಯನ್ನು ಪ್ರೊಟೆಕ್ಟ್ ಮಾಡಬೇಕು ಇಲಿಗಳಿಂದ ಹೆಗ್ಣಗಳಿಂದ ಅವಾಗ ಹೆಚ್ಚಿಗೆ ಸಹಾಯ ಮಾಡ್ತಿದ್ದು ಕೆರೆ ಹಾವು ನಾಗರಾವುಗಳು ಹಾವೇ ಸೊ ಹಾವಿನ ಕುಲಕ್ಕೂ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅದಕ್ಕೆ ಹಾವು ಸತ್ರು ಸನಾತನ ಧರ್ಮದಲ್ಲಿ ಮನುಷ್ಯರಿಗೆ ಮಾಡೋ ಸಂಸ್ಕಾರ ಮಾಡೋದು ಹಿಂದೂ ಸನಾತನ ಧರ್ಮದಲ್ಲಿದೆ ಯಾಕೆ ಆ ಗೌರವ ಕೊಡ್ತೀವಿ ನಮಗೆ ಸಹಾಯ ಮಾಡಿದ್ದಾರೆ ನಾವು ಅವರಿಗೆ ಹಿಂದಿನವರೆಲ್ಲ ಸುಮ್ಮನೆ ಸುಮ್ಮನೆ ಹುತ್ತೊಡಿತಿರಲಿಲ್ಲ ಈಗಿನ ಕ್ರೇಜಿಗೆ ಹಾವು ಕೊಲ್ಲವರಿದ್ದಾರೆ ಕ್ರೇಜಿಗೆ ಹಾವು ಹಿಡಿಯೋದು ಕ್ರೇಜಿಗೆ ಹಾವು ಕೊಲ್ಲೋದು ಅವರ ಸ್ವತಂತ್ರಕ್ಕೆ ಇದುಕೊಳ್ಳೋದು ನೋಡಿ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಎಷ್ಟು ಸ್ವತಂತ್ರ ಉಂಟು ಎಲ್ಲ ಪ್ರಾಣಿಗಳಿಗೂ ಅಷ್ಟೇ ಸ್ವತಂತ್ರ ಇದೆ ನಾವು ಫಸ್ಟ್ ಈ ಪರಿಜ್ಞಾನಕ್ಕೆ ಬರಬೇಕು ಹ್ಞೂ ಸೊ ಹಾಗಾಗಿ ಹಾವುಗಳನ್ನು ರಕ್ಷಣೆ ಮಾಡ್ತಾ ಇದ್ದೆ ರಕ್ಷಣೆ ಮಾಡ್ತಿದ್ರು ಹೊಡಿತಿರ್ಲಿಲ್ಲ ನಮ್ಮ ಹಳ್ಳಿಲೆಲ್ಲ ನನ್ನ ಅಜ್ಜನ ಕಾಲದಲ್ಲಿ ಹಾವನ್ನು ಸುಮ್ಮನೆ ಬಂದ್ರೆ ಬಿಡ್ತಿದ್ರು ಹೆದರಿಸಿ ಕಳಿಸ್ತಿದ್ರು ಬಿಟ್ರೆ ಹೊಡೆದುಕೊಳ್ಳೋದೆಲ್ಲ ಇರಲಿಲ್ಲ ಈಗ ಆ ಹುಚ್ಚೆಲ್ಲ ಶುರುವಾಗಿ ಹ್ಮ್ ಆ ಹಾವುಗಳನ್ನು ಹೊಡೆದುಕೊಂಡು ನಾಗರ ಪಂಚಮಿ ದಿನ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುತ್ತಿದ್ರೆ ಏನ್ ಯೂಸ್ ಇಲ್ಲ ತಲೆಯಲ್ಲಿ ಸ್ವಲ್ಪಾರು ಇದ್ದರೆ ಹಾವುಗಳನ್ನು ಹೊಡೆಯಲ್ಲ ಏನು ಮಾಡ್ತವೆ ಅವಿಕ್ ನಾವು ಹಾವಿಂದೊಂದು ನೋಡಿ ಸುಮ್ ಸುಮ್ನೆ ಯಾವ ಪ್ರಾಣಿಯು ಮನುಷ್ಯರು ತರ ರೇಗಾಡೋದಿಲ್ಲ ನಾವು ಅದ್ರ ಸುದ್ದಿ ಹೋದರೆ ಮಾತ್ರ ಅವು ಬಯದಲ್ಲಿ ನಮಗೆ ನಾನು ಮಾಡೋದು ನಾವು ಅದರ ಪಾಡಿಗೆ ಬಿಟ್ಟರೆ ಅವು ಅದ್ರ ಪಾಡಿಗೆ ಹೋಗ್ತದೆ ಅದು ಸುಮ್ಮನೆ ಇದ್ರೂ ಹಾಕ್ತೀವಿ ನಾವು ಅಲ್ವಾ ಜಗತ್ತಲ್ಲಿ ನಂಗೆ ಗೊತ್ತಿಲ್ಲ ಯಾವುದೋ ಪುಸ್ತಕದಲ್ಲಿ ಓದಿದ್ದು ನೆಗೆಟಿವ್ ವೈಬ್ಸನ್ನು ಹಾವುಗಳು ಅಬ್ಸರ್ವ್ ಮಾಡ್ತಾವಂತೆ ಹಾವುಗಳಿಗೆ ಅದು ಹ್ಞೂ ಅವುಗಳ ಉಸಿರು ಎಷ್ಟೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಹೊಡೆದಾಗ್ತದೆ ಯಾವುದೋ ಗ್ರಂಥದಲ್ಲಿ ನಾನು ಓದಿತು ಗ್ರಂಥದ ಹೆಸರು ನ್ಯಾಪಕೆಲ್ಲ ಬೇಕಾದ್ರೆ ಹುಡುಕಿ ಹೇಳ್ತೀನಿ ನೆಕ್ಸ್ಟ್ ಟೈಮ್ ಪ್ರಾಕ್ಟಿಕಲಿ ಸತ್ಯ ಅಂದ್ಕೊಳ್ತೀನಿ ಅದರದ್ದು ಸೈಂಟಿಫಿಕ್ ರೀಸನ್ಸು ಇದೆ ಎಷ್ಟು ಅದರ ಉಸಿರು ಇದೆಯಲ್ಲ ಹಾವಿನ ಉಸಿರು ಎಷ್ಟೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಂದಾಕುತ್ತೆ ಸೊ ಎರಡು ರೀಸನ್ ಆಯಿತು ಹೆಲ್ತ್ ಏರ್ ಪ್ಯೂರಿಫೈಯರು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋ ಮೂಲಕ ಎರಡನೇದು ಫಾರ್ಮರ್ಸಿಗೆ ಬೆಸ್ಟ್ ಫ್ರೆಂಡ್ ನಮಗೊಬ್ಬರು ಹೆಲ್ಪ್ ಮಾಡಿದರೆ ನಾವು ಗ್ರಾಟಿಟ್ಯೂಡ್ ತೋರಿಸ್ತೀವಲ್ಲ ನಮಗೆ ಅನ್ನ ನಮ್ಮ ಆಹಾರಗಳನ್ನು ಇಲಿಗಳಿಂದ ಕಾದಿದ್ದೇವೆ ಅವು ಆ ಗ್ರಾಟಿಟ್ಯೂಡ್ ಕೊಡ್ತು ಕೊಡೋದಿನೂ ನಾಗರ ಪಂಚಮಿ ಕಲ್ಲಿಗೆ ಹಾಲು ಹಾಕೋದೇನು ಅಂತ ಹೇಳಿದರೆ ಆ ಹಾವುಗಳನ್ನು ಈಗ ನಮ್ಮ ತಂದೆ ತಾಯಿ ಇಲ್ಲ ಅಥವಾ ಅಜ್ಜ ಅಜ್ಜಿ ಇಲ್ಲ ತೀರಿ ಹೋಗಿದ್ದೆ ನಾವೇನು ಮಾಡ್ತೀವಿ ಅವರು ಸ್ಟ್ಯಾಚ್ಯೂ ಇಟ್ಟು ಹಿರಿಯರ ಹಬ್ಬ ಅಂತ ಅವರಿಗೆ ಒಂದು ಗ್ರಾಟಿಟ್ಯೂಡ್ ಕೊಡೋದು ಹಿಂದೂ ಸನಾತನ ಧರ್ಮದಲ್ಲಿ ಇವತ್ತು ಉಂಟು ಮಾಲಯ ಅಂತ ಹೇಳ್ತೀವಿ ಅದು ಮಹಾಲಯ ಅದರ ಅರ್ಥ ಸ್ವಲ್ಪ ಸ್ಪೀಡಾಗಿ ಅದು ಮಾಲಯ ಆಗಿದೆ ಮುಂದೇನೇನೋ ಆಗ್ಬೋದು ಗೊತ್ತಿಲ್ಲ ಹಿಂದಿನ ಹೇಗಿತ್ತು ಅವರೇನು ಎಮ್ ಬಿ ಎ ಮಾಡಿರಲಿಲ್ಲ ನೋಡಿ ಅವರ ಮೆಚುರಿಟಿ ಹೇಗೆ ಅವರ ತಲೆಮಾರನ್ನು ಕೊನೆ ತನಕ ಇಟ್ಟುಕೊಳ್ಳುತ್ತಿದ್ದರು ಈಗಿನ ಮಕ್ಕಳು ಮನೇಲಿ ಎದುರುಗಡೆ ಅಮ್ಮ ಇದ್ದರೂ ನೀರು ಕೊಡೋದಿಲ್ಲ ಈಗಿನ ಮಕ್ಕಳುಗಳ ಮಾಲಯ ಹೇಗೆ ಅದು ಮಹಾರಾಯ ಆಗಿದೆ ಯಾಕಾರು ಹೆತ್ತೆ ಮಾರಾಯ ಅಂತ ಮಹಾಲಯ ಹೋಗೀಗ ಈಗಿನ ಅಮ್ಮಂದ್ರ ವ್ಯವಸ್ಥೆ ಮಾರಾಯ ಸೊ ಇದು ನಾಗರ ಪಂಚಮಿ ಅರ್ಥ ಹಾಗಾಗಿ ನಾವು ಹೇಳೋದು ಆ ಹಾವುಗಳ ಸಂತತಿಯನ್ನು ವಿಗ್ರಹಗಳ ಮೂಲಕ ಜ್ಞಾಪಕ ಇಟ್ಕೊಂಡು ಸರ್ಪಗಳಲ್ಲಿ ಅಷ್ಟಕುಲ ಅಂತ ಹೇಳ್ತಾರೆ ಆ ಎಂಟು ಕುಲಗಳು ಹಿಂದಿಂದ ಸಹಾಯ ಮಾಡಿದ್ವಿ ಮತ್ತು ಹಾವಿಗೆ ಇನ್ನೊಂದು ಹೆಸರಿದೆ ಆಧ್ಯಾತ್ಮವಾಗಿ ಭೂದರ ಅಂತ ಭೂಮಿಯನ್ನು ಹೊತ್ತವನು ಈ ಸರ್ಪಗಳಲ್ಲಿ ಭೂದರ ಅಂತ ಒಂದು ಭೂಮಿಯನ್ನು ಧರಿಸ್ತವನು ಆದಿಶೇಷನಿಗಿರೋ ಹೆಸರು ಏಳು ಭುವನ ಇದೆ ಆ ಏಳು ಭುವನವನ್ನು ಏಳು ಹೆಡೆ ಮೇಲೆ ಹೊತ್ತಿದ್ದಾನೆ ಇದನ್ನು ಇನ್ನೂ ಆಧ್ಯಾತ್ಮಕ್ಕೆ ಇಂಡೀಪಾಗಿ ತಗೊಂಡ್ರೆ ಕುಂಡಲಿನಿ ಶಕ್ತಿ ಏಳು ಚಕ್ರಗಳ ಮೂಲಕ ಪಾಸಾಗುತ್ತೆ ಅಂತ ಇದಾದರೆ ಕಾನ್ಸೆಪ್ಟು ಈ ಕಲ್ಲಿಗೆ ಹಾಲೇರಿಯೋಕ್ಕಿಂತ ನಿಜವಾದ ಹಾವಿಗೆ ನಾನು ಹೇಳೋದು ಪಂಚಮಿ ದಿನ ನಾನೊಬ್ಬನಿಗೆ ಮಾಡಿದ್ದೆ ನಾಗದೋಷ ಅಂತ ಹೇಳಿದ್ದೆ ಸರ್ಪಶಾಂತಿ ಮಾಡಿಸ್ಲಿಕ್ಕೆ ಅವನಿಗೆ ಅರವತ್ತು ಸಾವಿರ ಈಗಿನ ರೇಟ್ ಒಂದೊಂದು ಲಕ್ಷ ಎರಡು ಹಾವೇ ಹಾಂ ನಾನೊಬ್ಬನಿಗೆ ಹೇಳಿದೆ ನಿಂಗೆ ಹಾವು ಕೊಂದು ದೋಷ ಬಂದಿದ್ದು ಸರಿ ಒಪ್ಪಣ ಕೊಂದಿದ್ದು ನನಗೆ ನಾನು ಹೇಳಿದೆ ನೀನು ಆಡಿಗೆ ಹಂಗೆ ಹೋಗಿ ಎರಡು ಸಾವಿರ ರೂಪಾಯಿ ಕೊಡವನು ಹೇಗಿದ್ದರೂ ಪೆಗೊಡಿತ್ತಾನೆ ಅದು ಉಡಲಿ ಅವನು ಮಾಡೋದ ಒಂದು ಊಟ ಮಾಡ್ತಾನೆ ಇಲ್ಲ ಪೆಗೊಂಡಿದ್ದಾನೆ ಸ್ವಿಸ್ ಬ್ಯಾಂಕ್ಸಲ್ಲಂತೂ ಇಡೋಲ್ಲ ಎರಡು ಸಾವಿರ ರೂಪಾಯಿ ಕೊಟ್ಟು ಹಾವನ್ನು ಕೊಂಡ್ಕೋ ಎಷ್ಟೋ ದಿನದಿಂದ ಆ ನಾಗರ ಅವನು ಹೀಗೆ ಸ್ಟಾಕಲ್ಲಿ ಇಟ್ಟಿದ್ದಾನೆ ಅದನ್ನು ಪುಂಗಿ ಹೊತ್ತಾನೆ ಅದನ್ನು ಆಡಿಸ್ತಾನೆ ಮತ್ತು ಮುಚ್ಚುತ್ತಾನೆ ಎಷ್ಟು ಹಿಂಸೆ ಹಾವು ಅನುಭವಿಸ್ತಿರ್ಬೋದು ಅಷ್ಟು ಜನ ಹಿಂಸೆಯಲ್ಲಿರೋ ಹಾವನ್ನು ಬಿಡುಗಡೆ ಮಾಡು ತಗೊಂಡೋಗಿ ಅದನ್ನು ಕಾಡಿಗೆ ಬಿಡು ನಿಜವಾದ ನಾಗರ ಪಂಚಮಿ ನನ್ನಡಿ ಒಟ್ಟಿಗಳಿಗೆ ಹೇಳೋ ನಾಗರ ಪಂಚಮಿ ಅಥವಾ ಸ್ನೇಕ್ ಪಾರ್ಕಿಗೆ ಹೋಗಿ ಅವುಗಳಿಗೆ ಊಟ ವ್ಯವಸ್ಥೆ ಮಾಡಿ ಕಲ್ಲು ಹಾವಿಗೆ ಪೂಜೆ ಮಾಡಿದರೆ ಇಷ್ಟು ಒಳ್ಳೆಯದಾಗೋದು ಹೌದಾದರೆ ಕಣ್ಣೀರು ಹಾಕ್ತಿರೋ ಹಾವುಗಳು ಸುಮಾರು ಇದಾವೆ ಒಟ್ಟಿಲಿ ಅದನ್ನು ಬಿಡಿಸಿ ಬಿಡುಗಡೆಗೊಳಿಸಿ ನಿಮ್ಮ ಮನೆ ಬದಿ ಬಿಡಿ ಅಂತ ಹೇಳಲ್ಲ ತಗೊಂಡೋಗಿ ಯಾವುದಾರು ಫಾರೆಸ್ಟ್ ಲೆವೆಲಲ್ಲಿ ನೀರು ನೆಲೆ ಸಿಗೋ ಜಾಗದಲ್ಲಿ ಬಿಡಿ ಹಾವು ಮನೆಗೆ ಬಂತು ಅನ್ನೋದು ನಂಗೆ ಇನ್ನು ಮೂರ್ಖತನ ಅನ್ಸುತ್ತೆ ನಾವು ಇದ್ದು ಕಾಡೆಲ್ಲ ಕಡ್ದು ಎಸ್ಟೇಟ್ ಮಾಡಿ ನಾವು ಅದರೊಳಗೆ ರೆಸಾರ್ಟ್ ಮಾಡಿ ಅವುಗಳ ಮನೆ ಜಾಗದಲ್ಲಿ ನಾವು ಮನೆ ಕಟ್ಟೆ ಏನು ಗೊತ್ತು ನಮ್ಮ ಜಾಗಕ್ಕೆ ಇವ್ರು ಬಂದಿದ್ದಾರೆ ಅಂತ ಆ ಮನೆ ನಮ್ಮನೆ ಅಂದ್ಕೊಂಡು ಅವು ಬರ್ತಾವ ತಪ್ಪಲ್ಲ ಫಾಲ್ಟ್ ಯಾರ್ದು ಮೊನ್ನೆ ಆನೆ ಬಂತು ಅಂತ ಕುಸ್ತಿ ಆಯಿತು ಒಂದು ಸಣ್ಣ ಕಾನ್ಸೆಪ್ಟ್ ಆನೆ ಇರೋ ಜಾಗದ ತನಕ ನಾವು ಹೋಗಿದ್ದೀವಿ ತೋಟ ಮಾಡ್ಕೊಂಡು ಬೇಲಿ ಹಾಕ್ಕೊಂಡು ಬೇಲಿ ಹಾಕೊಂಡು ಬೇಲಿ ಹಾಡ್ಕೊಂಡು ಆನೆಗೂ ಬೇಲಿ ಹಾಕಿ ಆಗಿದೆ ಆನೆಗಳೇನು ಮಾಡ್ತವೆ ಬಾಳೆಹಣ್ಣು ನಮಗೆ ನೆಟ್ಟಿರೋದು ದೇವ್ರು ನಮ್ಮ ಮೇಲೆ ಕೃಪೆ ಮಾಡಿದ್ದಾನೆ ನಮಗೆ ಕಾಡಲ್ಲಿ ಬಾಳೆಹಣ್ಣು ವ್ಯವಸ್ಥೆ ಗೊತ್ತಿಲ್ಲಲ್ಲ ಇವು ಬಾಳೆಹಣ್ಣು ಮಾರಲಿಕ್ಕೆ ಇಟ್ಟಿದ್ದಾವೆ ಅಂತ ಸೊ ಇಷ್ಟು ಮಿಸ್ಟೇಕ್ಸ್ ಪ್ರಾಣಿಗಳಲ್ಲೂ ದೈವತ್ವವನ್ನು ನೋಡೋದು ತಮಗೆ ಹೆಲ್ಪ್ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸೋದು ಸಂಬಂಧಗಳನ್ನು ಬೆಸೆಯೋ ಹಬ್ಬ ನಾಗರ ಪಂಚಮಿ